ತುಳುನಾಡ ಸೀಮೇಡು ನಮ್ಮ ಪುತ್ತೂರುಡು ಜೋಡು ಕರೆ ಕಂಬಳ ಉಂಡು ಏ. ನಾನು ಹಾಡಿನ ಮೂಲಕ ಯಾಕೆ ಈ ಮಾತನ್ನ ಶುರು ಮಾಡಿದೆ ಅನ್ನೋದಕ್ಕೆ ಬರ್ತೀನಿ. ಅದಕ್ಕೆ ಮುಂಚೆ ನನ್ನ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ, ನನ್ನ ತಾಯ್ನಾಡದ ಪುತ್ತೂರಿನ ಜನತೆಗೆ ನನ್ನ ನಮಸ್ಕಾರ. ನಾನು ಬೇರೆ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಮಂಗಳೂರು ಕಡೆಗೆ ಬಂದಿದ್ದೆ, ಹಾಗೆ ಪುತ್ತೂರಿಗೆ ಬಂದೆ. ಆಗ ನನ್ನ ಭಾವ ಶಿವರಾಮ್ ಆಳ್ವವರು ಈ ರೀತಿ ಒಂದು ಕಾರ್ಯಕ್ರಮ ಇದೆ, ನೀನು ಬರಬೇಕು ಅಂತ ಹೇಳಿದ್ರು. 10 ನಿಮಿಷದಲ್ಲಿ ಎಲ್ಲಿದ್ದರೂ ಗೊತ್ತಿಲ್ಲ. ನಮ್ಮ ಅಧ್ಯಕ್ಷರಾದ ಚಂದ್ರ ಶೆಟ್ಟರು ಮನೆಗೆ ಬಂದು ಆಹ್ವಾನಿಸಿದ್ರು. ಸೊ ನನ್ನ ಭಾವ ಹೇಳಿದ ಮೇಲೆ ನಾನು ಬರಲೇಬೇಕು ಮೊದಲನೇದಾಗಿ. ಎರಡನೇದಾಗಿ, ನಾನು ಇಲ್ಲಿ ಅತಿಥಿಯಾಗಿ ಬಂದಿಲ್ಲ, ಈ ಪುತ್ತೂರಿನ ಮಗನಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ನಾನಿಲ್ಲಿ ಬಂದು ಇಳಿದಾಗ ನನಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ಅಂತ ಸತ್ಯವಾಗಲೂ ಗೊತ್ತಿರಲಿಲ್ಲ. ಇಲ್ಲಿ ಬಂದು ಇಳಿದು ನೋಡಿದಾಗ, ಈ ವೈಭವನ ನೋಡಿದಾಗ ನನಗನ್ನಿಸಿದ್ದು, ನಾನು ಮಾತಿನಲ್ಲಿ ಇದನ್ನು ಬಣ್ಣಿಸುವಷ್ಟು ಒಳ್ಳೆ ಮಾತುಗಾರ ಅಲ್ಲ, ಅದಕ್ಕೋಸ್ಕರ ಹಾಡಲು ಶುರು ಮಾಡಿದೆ. ಹಾಗೆ ನಾನು ನಮ್ಮ ತುಳುನಾಡಿನ ಒಂದು ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಈ ನಮ್ಮ ಕಲೆ ಸಂಸ್ಕೃತಿ ಇದನ್ನು ಯಾವತ್ತೂ ನಾವು ಮರೆತಿಲ್ಲ, ಬಿಟ್ಕೊಡೋದಿಲ್ಲ, ಮುಂದಕ್ಕೂ ಮರೆಯೋದಿಲ್ಲ. ಅದಕ್ಕೆ ಸಾಕ್ಷಿ ನೀವೆಲ್ಲೆಲ್ಲಿ ಬಂದು ಸೇರಿರೋದು. ಜೊತೆಗೆ ನನ್ನ ಸಿನಿ ಪಯಣದಲ್ಲಿ ರಂಗಿತರಂಗ ಇರ್ಬೋದು, ವಿಕ್ರಾಂತರೋಣ ಇರ್ಬೋದು, ಇದಕ್ಕೆಲ್ಲ ಸ್ಫೂರ್ತಿ ತುಳುನಾಡೆ. ನಾನು ರಂಗಿತರಂಗ ಮಾಡಿದಾಗ ಅದರಲ್ಲಿ ಭೂತಕೋಲ, ಯಕ್ಷಗಾನ ಜೊತೆಗೆ ಕಂಬಳ ಕೂಡ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಅವತ್ತಿನ ಕಾಲದಲ್ಲಿ ನಾನು ಕಂಬಳ ಒಂದು ನಡೀತಾ ಇತ್ತು ಇಲ್ಲಿ ಮಂಗಳೂರು ಕಡೆಯಲ್ಲಿ, ಅಲ್ಲಿ ಹೋಗಿ ನನ್ನ ತಮ್ಮ ಅದನ್ನು ಎಲ್ಲ ಹೋಗಿ, ನಾನು ಅಮೆರಿಕದಲ್ಲಿ ಇದನ್ನು ಬರೋಕ್ಕಾಗಿರಲಿಲ್ಲ, ಎಲ್ಲ ಹೋಗಿ ಶೂಟ್ ಮಾಡ್ಕೊಂಡು ಬಂದು ಅದನ್ನು ಡೆನ್ನಾನ ಡೆನ್ನಾನ ಹಾಡಲ್ಲಿ ಹಾಕಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಸೆನ್ಸರ್ ಬೋರ್ಡ್ ಕಡೆಯಿಂದ ನನಗೆ ಅನುಮತಿ ಸಿಗಲಿಲ್ಲ. ಪ್ರಾಣಿ ಹಿಂಸೆ ಅನ್ನೋ ಒಂದು ಕಾರಣಕ್ಕಾಗಿ ಅದನ್ನು ಹಾಕೋಕ್ಕೆ ಬಿಟ್ಟಿರಲಿಲ್ಲ ಆ ಸಮಯದಲ್ಲಿ. ಅದಾದಮೇಲೆ ನನ್ನ ತಂದೆ ಕೂಡ ಒಂದು ಆರ್ಟಿಕಲಲ್ಲಿ ಬರೆದಿದ್ರು ಒಂದು ಪತ್ರಿಕೆಯಲ್ಲಿ, ಕಂಬಳ ಅನ್ನೋದು ಪ್ರಾಣಿ ಹಿಂಸೆ ಅಲ್ಲ, ಎಷ್ಟು ಪ್ರಾಣಿನ ಪ್ರೀತಿಸ್ತಾರೆ ಇದರಲ್ಲಿ ಅನ್ನೋದ್ರ ಬಗ್ಗೆ ಒಂದು ಬರೆದಿದ್ರು. ನಾನು ಇವತ್ತೊಂದು ಮಾತನ್ನು ಹೇಳ್ತೀನಿ, ಸರಿ, ಕ್ರೀಡೆಗೆ ಸಾವಿಲ್ಲ, ಅದಕ್ಕೆ ಸಾಕ್ಷಿ ನೀವೆಲ್ಲ ಇಲ್ಲಿ ಬಂದು ಸೇರಿರೋದು. ಹಾಗೆ ಆಗಲೇ ನಮ್ಮ ಚೆನ್ನಣ್ಣ ಒಂದು ಕೋಣನ ಇಲ್ಲಿ ಆಗಮನ ಆದಾಗ ಅದಕ್ಕೆ ಬಿದ್ದಂಥ ಚಪ್ಪಾಳೆ, ಯಾವುದೇ ಒಂದು ಸಿನಿಮಾ ನಟರಿಗೆ ಬೀಳುವಂಥ ಚಪ್ಪಾಳೆ ಇರ್ಬೋದು ಅಥವಾ ಯಾವುದೇ ಒಂದು ರಾಜಕಾರಣಿಗಳಿಗೆ ಬೀಳುವಂಥ ಚಪ್ಪಾಳೆ ಇರ್ಬೋದು, ಅದಕ್ಕೆ ಯಾವುದಕ್ಕೂ ಕಮ್ಮಿ ಇರಲಿಲ್ಲ. ಹಾಗೆ ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಮಾತಾಡಿದಾಗಲೂ ಹೇಳಿದ್ದೆ, ನನ್ನ ಸಿನಿಮಾಗಳಿಗೆ ಸ್ಫೂರ್ತಿನೇ ತುಳುನಾಡು. ನಾನು ಬರೆಯೋ ಹಾಡುಗಳಿರ್ಬೋದು, ನನ್ನ ವಿಕ್ರಾಂತರೋಣದ ರಾರಾ ರಕ್ಕಮ್ಮ ಅಥವಾ ಡೆನ್ನಾನ ಡೆನ್ನಾನ ಅಥವಾ ಕೇಳೆ ಚೆಲ್ವೆ ಅನ್ನೋ ಒಂದು ಹಾಡು ರಂಗಿತರಂಗ ಸಿನಿಮಾದು, ಇದಕ್ಕೆ ಆ ಒಂದು ಸಾಂಗಿಗೆ ನನಗೆ ಸ್ಫೂರ್ತಿ ನಮ್ಮ ಕಾಳಿಂಗನವಡರು. ಅವರು ಮಹಾನ್ ಭಾಗವತರು, ನಿಮಗೆಲ್ಲ ಪರಿಚಯ. ಸೊ ಅವರು ಒಂದು ವಿಶಿಷ್ಟವಾದ ಹಾಡ್ತಾ ಇದ್ರು, ಶಾಂತರಾಮೋಳು ಅಂತ. ಅವರೇನಾದ್ರೂ ಇಲ್ಲಿದ್ದಿದ್ರೆ ಈ ಮೈಕೆ ಬೇಕಾಗಿರಲಿಲ್ಲ ಅವ್ರಿಗೆ, ಅಲ್ಲಿವರೆಗೂ ಕೇಳಿಸಿರೋದು ಅವ್ರ ವಾಯ್ಸು. ಸೊ ಅವರ ಒಂದು ಶೈಲಿಯಲ್ಲಿ ಹಾಡೋ ಒಂದು ಪ್ರಯತ್ನದಲ್ಲಿ ನಾನು ಬರೆದಂಥ ಹಾಡು ಕೇಳೆ ಚೆಲುವೆ ಹಾಡ್ತೀನಿ, ಕೇಳ್ತೀರಾ ಅಂದ್ಕೊಂಡಿದ್ದೀನಿ ಪ್ರೀತಿಯಿಂದ. ಕೇಳೆ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ, ಕೇಳೆ ಚೆಲುವೆ ನೀನು ಮಿನು ಮಿನು ಮಿನುಗೋತಾರೆ, ಜುಳು ಜುಳು ಹರಿಯುವ ರಸ ಜಲಧಾರೆ, ನನ್ನ ಕಣ ಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ, ಬಳುಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ, ಕೇಳೆ ಚೆಲುವೆ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ತುಂಬ ಗಣ್ಯರಿದ್ದಾರೆ, ಎಲ್ಲರ ಬಗ್ಗೆ ನಾನು ಮಾತಾಡಿದ್ರೆ ಇಡೀ ರಾತ್ರಿ ಆಗುತ್ತೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಅವರಿದ್ದಾರೆ, ಹಾಗೆ ಮಾಜಿ ಶಾಸಕರಾದ ಶಕುಂತಲಾ ಶೆಟ್ಟಿಯವರಿದ್ದಾರೆ. ಇಬ್ಬರು ನನ್ನ ತಂದೆಗೆ ತುಂಬ ಹಿಂದಿನಿಂದ ಪರಿಚಯ. ಅದರಲ್ಲೂ ನಾನು ವಿನಯ್ ಕುಮಾರ್ ಸೊರಕೆಯವ್ರನ್ನ ನೋಡಿದಾಗ ನನ್ನ ಬಾಲ್ಯದ ಒಂದು ನೆನಪಾಯಿತು. 35 ವರ್ಷಗಳ ಹಿಂದೆ ಅವ್ರಿಗೂ ನೆನಪಿರ್ಬೋದು, ಅವ್ರಿಗಾಗಿ ನಮ್ಮ ತಂದೆ ಒಂದಷ್ಟು ಹಾಡುಗಳನ್ನ ಬರೆದಿದ್ರು. ಅದರಲ್ಲಿ ಒಂದು ಹಾಡು
ನನಗೆ ತುಂಬಾ ನೆನಪು, ಯಾಕೆ 35 ವರ್ಷ ಹಿಂದೆ ಕೇಳಿದ್ರು, ನಮ್ಮ ರೇ ವಿನಯ ಕುಮಾರೇ ಗೆಂದಾಲೇ ಸೇರಿದು ಊರೇ ಅಂತ ಒಂದು ಹಾಡು ಬರೆದಿದ್ರು, ಅದು ನೆನಪಾಯ್ತು ಇವತ್ತು ನನಗೆ. ಸೊ ಎಲ್ಲ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ, ಗಣ್ಯರನ್ನು ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಇಲ್ಲಿ ಬಂದಿದ್ದಕ್ಕೂ ತುಂಬ ಖುಷಿ ಆಯಿತು. ನನ್ನ ಎರಡು ಮಾತುಗಳನ್ನ ಕೇಳಿದ್ದಕ್ಕೆ, ನನ್ನ ಅಪಸ್ವಾದ ಹಾಡನ್ನು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು.